ಇನ್ನು ಅಪ್ಪು ಅಗಲಿಕೆ ನೋವಿನಲ್ಲೂ ಮೂರನೇ ವಾರದ ಬಳಿಕ ಶಿವಣ್ಣ ಭಜರಂಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಅನುಪಮಾ ಥಿಯೇಟರ್ನಲ್ಲಿ ಚಿತ್ರ ವೀಕ್ಷಿಸಿದ ಶಿವಣ್ಣ ಅಪ್ಪು ಎಲ್ಲೂ ಹೋಗಿಲ್ಲ, ಅಭಿಮಾನಿಗಳ ಮನಸ್ಸಲ್ಲಿ ಕೂತು ಸಿನಿಮಾ ನೋಡಿದ್ದಾನೆ, ಎಲ್ಲರ ಮನಸ್ಸಲ್ಲಿ ಸದಾ ಅಪ್ಪು ಇರ್ತಾನೆ ಅಂತ ಹೇಳಿದರು. ಅನುಪಮಾ ಥಿಯೇಟರ್ನಲ್ಲಿ ಶಿವರಾಜ್ ಕುಮಾರ್ ಇವತ್ತು ಭಜರಂಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಮೂರು ವಾರಗಳ ಬಳಿಕ ಆ ಸಿನಿಮಾ ಬಿಡುಗಡೆಯಾದ ದಿನದಂದೇ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು. ಅದಾದಮೇಲೆ ಅವತ್ತು ಸಿನಿಮಾ ಪ್ರದರ್ಶನ ರದ್ದಾಗಿತ್ತು, ಅದಾದ ನಂತರದಲ್ಲಿ ಮತ್ತೆ ಪುನರಾರಂಭ ಆಯಿತು ಪ್ರದರ್ಶನ. ಇವತ್ತು ಶಿವಣ್ಣ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಸೊ ಅದಾದಮೇಲೆ ಮಾತಾಡ್ತಾ ಹೇಳ್ತಾ ಇದ್ರು, ಅಪ್ಪು ಎಲ್ಲೂ ಹೋಗಿಲ್ಲ, ಅಭಿಮಾನಿಗಳ ಮನಸ್ಸಲ್ಲಿ ಕೂತು ಅಪ್ಪು ಸಿನಿಮಾ ನೋಡಿದ್ದಾನೆ ಅಂತ. ಅಂದರೆ ಇನ್ನು ಅಗಲಿಕೆಯ ನೋವು ಶಿವಣ್ಣ ಮತ್ತು ಇಡೀ ಕುಟುಂಬಸ್ಥರಿಂದ ಮರೆಯಾಗಿಲ್ಲ. ಈ ಕ್ಷಣಕ್ಕೂ ಕೂಡ ಅದೇ ನೋವು ಸಂಕಟದಲ್ಲಿ ಶಿವಣ್ಣ ಇದ್ದಾರೆ. ಆದರೆ ಅದರ ನಡುವೆ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸೋದನ್ನು ಶಿವಣ್ಣ ಮರ್ತಿಲ್ಲ. ಹೀಗಾಗಿ ತಮ್ಮ ಸಿನಿಮಾ ವಿಚಾರವಾಗಿ ಅವತ್ತು ಥಿಯೇಟರ್ಗೆ ವಿಸಿಟ್ ಕೊಟ್ಟಿದ್ದರು. ಅಷ್ಟೊತ್ತಿಗೆ ವಿಚಾರ ಗೊತ್ತಾಗುತ್ತೆ ಶಿವಣ್ಣ ಅವರಿಗೆ ಮಾರ್ನಿಂಗ್ ಶೋ ಮುಗಿಸಿ ಮನೆಗೆ ಹೋದ ನಂತರದಲ್ಲಿ. ಅದಾದಮೇಲೆ ಮತ್ತೆ ಮೂರು ವಾರಗಳ ಬಳಿಕ ಇವತ್ತು ಅನುಪಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ದಾರೆ. ನಮಗೆ ಗೊತ್ತಿಲ್ಲ, ಯಾವುದೇ ಅನ್ಕಂಡು ಮಾಡೋಕ್ಕಾಗಲ್ಲ, ಅದಾಗೆ ಆಗಿ ಬಂದ್ಬಿಡುತ್ತೆ ಅಷ್ಟೇ. ಒಂದು ವರ್ಷ ಆಗೋಯ್ತು ಶೂಟ್ ಮಾಡಿ, ಎಲ್ಲೋ ಒಂದು ಕಡೆ ಇವಾಗ ಕೋವಿಡ್ ಪರಿಸ್ಥಿತಿ ಇರ್ಬೋದು, ಇಲ್ಲ ಅಪ್ಪು ಆಗಿರೋದು ಎಲ್ಲೋ ಒಂದು ಕಡೆ ಎಲ್ಲೋ ರಿಲೇವೆಂಟ್ ಆಗಿದೆ. ಯಾಕಂದರೆ ಭಾಳ ಕಷ್ಟ ಹೇಳಕ್ಕೆ, ಈ ಪರಿಸ್ಥಿತಿಲಿ ಡೇಟ್ ಮಾಡ್ಕೊಳ್ಳೋಕೆ ಭಾಳ ನೋವಾಗುತ್ತೆ. ಅಪ್ಪು ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ, ನಮ್ಮ ಮನಸ್ಸಲ್ಲಿದ್ದಾರೆ, ಎಲ್ಲರ ಮನಸ್ಸಲ್ಲಿದ್ದಾರೆ, ನಮ್ಮ ಮನಸ್ಸಿನಂತ ಪ್ರತಿಯೊಬ್ಬರು ಅಭಿಮಾನಿಗಳ ಮನಸ್ಸಲ್ಲಿದ್ದಾರೆ. ಇವತ್ತು ಜನಗಳ ಜೊತೆ ನೋಡಬೇಕಂತ, ಯಾಕಂದರೆ ಅವ್ರಿಗೂ ಅಷ್ಟೇ, ಅಪ್ಪುಗೂ ಅಷ್ಟೇ ತುಂಬ ಆಸೆ ಇತ್ತು ನೋಡಬೇಕು ಸಿನಿಮಾ ಅಂತ. ಅವತ್ತು ಹೋಗೋ ಅವತ್ತು 29 ತಾರೀಕು ಪಿಕ್ಚರ್ನ ಲೋಡ್ ಮಾಡಿಸಿ ಮನೆಯಲ್ಲಿ ನೋಡ್ತೀನಿ ಅಂತಲೂ ಹೇಳಿದ್ದೆ ಪಾಪ. ಬಟ್ ಇವತ್ತು ಜನ ನೋಡ್ತಿರೋದು, ಅವ್ರ ಅಭಿಮಾನಿ ಎಲ್ಲ ಬರ್ತಿರೋದು, ಅವ್ರ ಅಭಿಮಾನಿಗಳು ನೋಡಿದ್ರೆ ಅಪ್ಪು ನೋಡ್ದಂಗೆ ಲೆಕ್ಕ ಆಗುತ್ತೆ. ಪ್ರತಿಯೊಬ್ಬ ಅಪ್ಪು ಅಭಿಮಾನಿನ ಇವತ್ತು ನೋಡ್ತಾ ಇದ್ದಾರೆ ಅಂದರೆ ಕರೆಕ್ಟಾಗಿ ಅಪ್ಪನೇ ನೋಡ್ದಂಗೆ ಅನಿಸುತ್ತೆ. ಯಾಕಂದರೆ ಅಭಿಮಾನಿಗಳ ಮನಸ್ಸಲ್ಲಿ ಅಷ್ಟು ಆಳವಾಗಿದ್ದಾನೆ, ಅಷ್ಟು ಆಳವಾಗಿರೋದ್ರಿಂದ ಇವತ್ತು ಎಲ್ಲರೂ ಜನ ಬಂದು ಅವ್ರ ಅಭಿಮಾನಿಗಳು ಬಂದು ನೋಡ್ತಾ ಇರೋದು, ಅದು ನೋಡಿದ್ರೆ ಅಪ್ಪನೇ ನೋಡಿದಷ್ಟು ಸಂತೋಷ ಆಗುತ್ತೆ. ಬಟ್ ಏನಂದ್ರೆ ಇವತ್ತು ಏನಂತ ಅವನು ಅಪ್ಪು ತೋರಿಸ್ಕೊಬಿಟ್ಟು ಹೋಗಿದ್ದಾನೆ, ಯಾಕಂದರೆ ಅದ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಬಟ್ ಸಿನಿಮಾ ಬಂದು ನೋಡಿದಾಗ ನಮಗೆ ಎಷ್ಟೆಷ್ಟೋ ಮಾತುಗಳು ಇವಾಗ ರಿಲೇಟ್ ಆಗುತ್ತೆ. ಯಾಕಂದರೆ ನಾವು ಇರಬೇಕಾದ್ರೆ ಮಾತಾಡೋದು ಬೇರೆ, ಬಟ್ ಹೋಗಬೇಕಾದ್ರೆ ಅದು ರಿಲೇಟ್ ಮಾಡ್ಕೊಳ್ಳೋದು ಬೇರೆ. ಯಾಕಂದರೆ ಎಲ್ಲೋ ಒಂದು ಕಡೆ ದೇವರು ಸ್ಕ್ರೀನ್ ಪ್ಲೇ ಅನ್ನೋದನ್ನ ನಾವು ಬರೆಯೋದಲ್ಲ, ಆಲ್ರೆಡಿ ಬರೆದಿಟ್ಬಿಟ್ಟಿರ್ತಾನೆ, ಅದು ಅದು ಹಂಗೆ ಮಾತಾಡಿಸುತ್ತೆ ಜೀವನ. ಸೊ ಜೀವನ ಯಾವತ್ತೂ ಅಷ್ಟೇ ಶಾಶ್ವತ ಅಲ್ಲ ಅದು. ಬಟ್ ಏನಂದರೆ ವಿಚಾರಗಳು ಶಾಶ್ವತ ಅಂತ ಯಾವತ್ತೂ ನಾವು ಅನ್ಕೋಬೇಕು ಇವಾಗ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನಾಗುತ್ತೆ ಅಂದರೆ ಏನಾಗುತ್ತೆ ಮುಂದೆ ಅಂತ ಯಾರು ಹೇಳ್ಕೊಂಡು ಇದು ಮಾಡೋಕ್ಕಾಗಲ್ಲ. ಅದು ನಾವೇನು ಮಾಡ್ತೀವಿ, ಹೋದ್ಮೇಲೆ ಎಲ್ಲದನ್ನು ರಿಲೇಟ್ ಮಾಡ್ಕೋತೀವಿ. ಬಟ್ ಎಲ್ಲೋ ಒಂದು ಕಡೆ ನಾವು ಹರ್ಷ ಅಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೇ ಅಲ್ಲ ಅದು. ಅದು ಯಾವಾಗ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದು ವಿಧಿಗೆ ಗೊತ್ತು ಅಷ್ಟೇ, ನಾವು ಯಾರು ಅನ್ಕೊಂಡು ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಾಗಿ 2 ವಾರ ಆಯಿತು, 3ನೇ ವಾರ ಸಿನಿಮಾ ರಿಲೀಸ್ ಆಗಿ, 3ನೇ ವಾರ ಆದಮೇಲೆ ನೋಡ್ತಾ ಇದ್ದೀನಿ. ಯಾಕಂದರೆ ನಮಗೂ ನೋಡಿಲ್ಲ, ಪಿಕ್ಚರ್ ನೋಡಿರಲಿಲ್ಲ. ನಿಮಗೆ ಕಾರಣ, ಯಾಕಂದರೆ ಪದೇ ಪದೇ ಅದೇ ಕಾರಣ ಕಾರಣ ಗೊತ್ತಿರೋದ್ರಿಂದ ಅದನ್ನೇ ಹೇಳೋದು. ಒಂಥರ ಮನಸ್ಸಿಗೂ ನೋವಾಗುತ್ತೆ, ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ನಾವೇನು ಮುಂದೆ ಮಾಡಬೇಕಂದ್ರೆ ಅವನ ಯಾವಾಗಲೂ ಅಷ್ಟೇ, ಮನುಷ್ಯ ಜೀವ ಹೋದ ತಕ್ಷಣ ಬಿಟ್ಬಿಡೋದಲ್ಲ, ಅದರಲ್ಲಿ ಮನಸ್ಸನ್ನ ಇಟ್ಕೋಬೇಕು. ಅವ್ರನ್ನ ಜೀವನ ಒಂದು ಸೇಯಿಂಗ್ ಇದೆ, ಕಿಂಗ್ ಇಸ್ ಡೆಡ್ ಲಾಂಗ್ ಲಿವ್ ದ ಕಿಂಗ್ ಅಂತ. ರಾಜ ಹೋದ್ರು ಲಾಂಗ್ ಲಿವ್ ದ ಕಿಂಗ್ ಅಂತ. ಸೊ ಇದು ಸಿನಿಮಾ ವೀಕ್ಷಿಸಿದ ನಂತರ ಶಿವಣ್ಣ ಮಾತಾಡಿದ್ದು. ಅಪ್ಪು ಪ್ರತಿಯೊಬ್ಬರ ಅಭಿಮಾನಿಗಳ ಮನಸ್ಸಲ್ಲಿದ್ದಾನೆ, ಅಭಿಮಾನಿಗಳ ಮನಸ್ಸಲ್ಲಿ ಕೂತು ಅಪ್ಪು ಸಿನಿಮಾ ನೋಡಿದ್ದಾನೆ. ಬಹಳ ಇಷ್ಟ ಇತ್ತು ಅಪ್ಪುಗೆ ಭಜರಂಗಿ 2 ಸಿನಿಮಾ, ನಾನು ನೋಡಬೇಕು, ಸದ್ಯದಲ್ಲೇ ನೋಡ್ತೀನಿ ಬಿಡುಗಡೆ ಆಗ್ತಿದ್ದ ಹಾಗೆ ಅಂತ ಕೂಡ ನನ್ನೊಟ್ಟಿಗೆ ಬಹಳಷ್ಟು ಬಾರಿ ಹೇಳಿದ್ದ. ಬಟ್ ಅದಾಗಲಿಲ್ಲ. ಆದರೆ ಅಪ್ಪುವಿನ ಅಭಿಮಾನಿಗಳು ಸಿನಿಮಾಗೆ ಬರ್ತಾ ಇದ್ದಾರೆ, ಸಿನಿಮಾ ನೋಡ್ತಿದ್ದಾರೆ, ಅದು ಅಪ್ಪು ನೋಡಿದ್ದಕ್ಕೆ ಸಮ ಅಂತ ಹೇಳಿದರು.